ಆದ ಕರ್ನಾಟಕದಲ್ಲಿ ಕರೋನಾ ಭಾಳ ಜಾಸ್ತಿ ಆಗ್ತಾಯಿದೆ ಬೆಂಗಳೂರು ಮತ್ತು ಇತರ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಭಾಳ ಜಾಸ್ತಿ ಆಗ್ತಾಯಿದೆ ಅದಕ್ಕೆ ಸಾಕಷ್ಟು ಕಾರಣಗಳಿದ್ದು ಒಂದೆರಡು ವಿಚಾರಗಳ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ನಾನು ಇವತ್ತು ಮತ್ತೆ ನಿಮ್ಮೆಂದ್ರಿಗೆ ಬಂದಿದ್ದೀನಿ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ ನಾವು ಮೇಯಿಂದನೂ ನಾನು ಕೆಲವು ಹೇಳ್ತಾನೆ ಇದ್ದೀನಿ ಮಾಸ್ಕು ಯಾರು ಯೂಸ್ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಸರಿ ಇಲ್ಲ ಮಾಸ್ಕ್ನ ಯಾವ ರೀತಿ ಬಳಕೆ ಮಾಡ್ತೀರಿ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ನೂರಕ್ಕೆ ಅರವತ್ತರಿಂದ ಅರವತ್ತೈದು ಜನಕ್ಕೆ ಮಾಸ್ಕ್ ಹೆಂಗೆ ಯೂಸ್ ಮಾಡಬೇಕು ಅಂತಲೂ ಗೊತ್ತಿಲ್ಲ ಏನು ಮಾಡಬೇಕು ಮಾಸ್ಕ್ ಜೊತೆಗೆ ಅಂತಲೂ ಗೊತ್ತಿಲ್ಲ ಎರಡು ಮೂರು ವಿಷಯಗಳನ್ನು ನಾವು ತಗೊಂಡು ಚರ್ಚೆ ಮಾಡಿದಾಗ ನಿಮಗೆ ಭಾಳ ಕ್ಲಾರಿಟಿ ಬರುತ್ತೆ ಸೊ ಭಾಳ ಜನ ಏನು ಗೊತ್ತಿಲ್ಲ ಅಂತಂದರೆ ಈ ಮಾಸ್ಕ್ನ ಯಾವ ರೀತಿ ಹಾಕ್ಕೊಂತಾರಲ್ಲ ಆ ಫ್ರಂಟ್ ಫೇಸ್ನ ಮುಟ್ಟಬಾರ್ದು ಅಂತಕ್ಕಂಥ ಅಂಶ ಗೊತ್ತಿಲ್ಲ ಸೊ ನೀವು ಭಾಳ ಜನ ನೋಡಿ ಏನು ಅಂದರೆ ಈ ಮಾಸ್ಕ್ನ ಈ ರೀತಿ ಅಡ್ಜಸ್ಟ್ ಮಾಡ್ಕೊತ ಇರ್ತಾರೆ ಯಾವ ಕೈಯಿಂದ ನೀವು ಫ್ರಂಟ್ ಮಾಸ್ಕ್ನ ಫ್ರಂಟ್ ಫೇಸ್ ಏನಿದೆ ಅದನ್ನು ಮುಟ್ತೀರಿ ಅದು ಭಾಳ ಡೇಂಜರಸ್ ಯಾಕಂದರೆ ನೀವು ಎಷ್ಟೋ ಜನ ಜೊತೆಗೆ ಮಾತಾಡಿರ್ತೀರಿ ಎಷ್ಟೊಕ್ಕೊಂದು ಒಂದು ಪಬ್ಲಿಕ್ ಪ್ಲೇಸಸಲ್ಲಿ ಅಡ್ಡಾಡಿದಾಗ ಏನಾಗುತ್ತೆ ಅಂದರೆ ಎಷ್ಟೊಂದು ಜನಕ್ಕೆ ಪಾಸಿಟಿವ್ ಇರ್ತ ಇರ್ತಕ್ಕಂಥ ಅವಕಾಶಗಳಿರುತ್ತೆ ಅವರು ಮಾತಾಡಿದಾಗ ಆ ಡ್ರಾಪ್ಲೆಟ್ಸು ಅದು ಇದು ಎಲ್ಲ ಬಂದ್ಬಿಟ್ಟು ನಿಮ್ಮ ಒಂದು ಮಾಸ್ಕ್ನ ಫ್ರಂಟ್ ಫೇಸಲ್ಲಿ ಕೂತಿರುತ್ತೆ ನೀವು ನಿಮ್ಮ ಕೈಯಿಂದ ಆ ಮಾಸ್ಕ್ನ ಮುಟ್ಬಿಟ್ಟು ಫ್ರಂಟ್ ಫೇಸ್ನ ಈ ರೀತಿ ಮುಟ್ತೀರಿ ಅಡ್ಜಸ್ಟ್ ಮಾಡ್ಕಂತ ತೆಗೀತಾ ಮಾಡ್ತಾ ಸೊ ಯಾವ ರೀತಿ ಜನ ಅದನ್ನ ಯೂಸ್ ಮಾಡ್ತಾರೆ ಅಂದರೆ ತಮ್ಮ ಮಾಸ್ನ ಖರ್ಚಿಪ್ ಮಾಡಿಸ್ದಂಗೆ ಮಾಡಿಸ್ತಾರೆ ಈ ರೀತಿ ಪಚರಿ ಮಾಡಿಬಿಡ್ತಾರೆ ಕೈಯಲ್ಲಿ ಹಿಡ್ಕೊಂಡು ಸೊ ಆ ಆ ಮಾಸ್ಕಲ್ಲಿ ಇರ್ತಕ್ಕ ಇರಬಹುದಾದಂಥ ಎಲ್ಲ ಒಂದು ವೈರಾಣುಗಳು ನಿಮ್ಮ ಕೈ ತಲುಪುತ್ತೆ ನಿಮ್ಮ ಕೈನ ಮುಂದೆ ಏನು ಮಾಡ್ತೀರ ಅನ್ನೋದು ದೇವರಿಗೆ ಗೊತ್ತು ಸೊ ಮಾಸ್ಕ್ ಹಾಕಂತ ಭಾಳ ಹುಷಾರಾಗಿ ಏನಿರಬೇಕು ಅಂತಂದರೆ ಈ ಮೂಗಿಂದ ಬಾಯಿ ಕರೆಕ್ಟಾಗಿ ಕವರ್ ಆಗಬೇಕು ಒಂದು ಸಲ ನೀವು ಮಾಸ್ಕ್ ಮಾಸ್ಕ್ ಹಾಕಿದ್ಮೇಲೆ ಅದನ್ನು ಆಪ್ರೇಟ್ ಮಾಡೋದು ಹೆಂಗೆ ಇಲ್ಲಿಂದ ಮಾತ್ರ ಬೇರೆ ರೀತಿ ಮಾಡಲೇಬಾರ್ದು ಸೊ ಭಾಳ ಜನ ನಾನು ನೋಡ್ತೀನಿ ಮಾಸ್ಕ್ಗಳನ್ನು ಪರ್ಚೇಸ್ ಮಾಡ್ತಾನೆ ಐಡಿಯಾ ಹಿಡ್ಕೊಂಡು ಪರ್ಚೇಸ್ ಮಾಡಲ್ಲ ನೀವು ಎಂಥ ಮಾಸ್ಕ್ನ ಪರ್ಚೇಸ್ ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಈ ಬೋಟ್ ಟೈಪ್ ಒಂದು ಮಾಸ್ಕ್ ಬರುತ್ತೆ ಅದನ್ನು ಪರ್ಚೇಸ್ ಮಾಡ್ತಾರೆ ಅದು ಯಾವುದೇ ಕಾರಣಕ್ಕೂ ನಿಮಗೆ ಪ್ರೊಟೆಕ್ಷನ್ ಕೊಡೋಕೆ ಚಾನ್ಸೇ ಇಲ್ಲ ಯಾಕಂದರೆ ಅದನ್ನು ಟೈಟಾಗಿ ಎಳೆದು ಕಟ್ಟಬೇಕು ನೀವು ಆ ರೀತಿ ಕಟ್ಟಲ್ಲ ಆಮೇಲೆ ಆಗಾಗ ತೆಗಿಬೇಕಾದಂಥ ಪರಿಸ್ಥಿತಿ ಬಂದಾಗ ಅದು ಭಾಳ ಇನ್ಕನ್ವಿನಿಯೆಂಟು ಬೋಟ್ ಟೈಪ್ ಈ ರೀತಿ ಒಂದು ಬರುತ್ತಲ್ಲ ಅದು ಸೊ ಅದ್ರ ಬಗ್ಗೆ ನೀವೇನಪ್ಪ ಅಂದರೆ ಈ ಸಿಂಪಲ್ಲಾಗಿ ಎನ್ ನೈಂಟಿ ಫೈವ್ ಭಾಳ ಆಗ್ಲ ಕರೆಕ್ಟಾಗಿ ಮ್ಯಾಚ್ ಆಗೋ ಅಂಥದ್ದು ಅಂಥ ಈಸಿ ಮಾಸ್ಕ್ಗಳನ್ನು ನೀವು ತಗೊಂಡ್ರೆ ಏನಾಗುತ್ತೆ ಅಂದರೆ ಹಾಕೋಕ್ಕೂ ಈಸಿ ತೆಗಿಯೋಕ್ಕೂ ಈಸಿ ಬಟ್ ಯಾವುದೇ ಕಾರಣಕ್ಕೂ ಒಮ್ಮೆ ಹಾಕಿದ ಮೇಲೆ ಇಲ್ಲಿ ಮುಟ್ಲೇಬಾರ್ದು ತೆಗೀತಾ ಮಾತ್ರ ಈ ರೀತಿ ಸೋಪ್ ಹಚ್ಚಿ ಕೈ ತೊಳ್ಕೊಂಬಿಟ್ಟು ಮತ್ತು ನೆಕ್ಸ್ಟ್ ಅದನ್ನು ಈ ರೀತಿ ಮಾಡಿ ಅದನ್ನು ತೆಗೆದಿಡಬೇಕು ಏನಾಗುತ್ತೆ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಈ ವೈರಾಣುಗಳು ನಿಮ್ಮ ಕೈಗೆ ಬರ್ತಕ್ಕಂಥ ಅವಕಾಶಗಳು ಕಡಿಮೆ ಎರಡನೇದೇನು ಅಂತಂದರೆ ಮಾಸ್ಕ್ನ ಫ್ರಂಟ್ ಫೇಸ್ ಮುಟ್ಬಾರ್ದು ಒಂದು ಎರಡನೇದು ಏನು ಅಂತಂದರೆ ಮಾಸ್ಕ್ನ ಜೋಬಲ್ ಹಿಡ್ಕೊಬಾರ್ದು ಯಾವ ರೀತಿ ಜೋಬಲ್ ಹಿಡ್ಕೊಬಾರ್ದು ಅಂತಂದರೆ ಈಗ ಯೂಸ್ ಮಾಡಿರ್ತೀರ ಅದನ್ನು ಮಡಚ್ಬಿಟ್ಟು ಜೋಬಲ್ ಹಿಡ್ಕೊತಾರೆ ಜನ ಸೊ ನೀವು ಜೋಬಲ್ ಹಿಡ್ಕೊಳಬೇಕಾದ್ರೆ ಏನಾಗುತ್ತೆ ಅಂತಂದರೆ ಅದ್ರ ಜೊತೆ ನಿಮ್ಮ ಪರ್ಸ್ ಇರುತ್ತೆ ಮೊಬೈಲ್ ಇರುತ್ತೆ ಎಲ್ಲದಕ್ಕೂ ಅಂಟಕ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಮಾಸ್ಕ್ನ ಯಾವಾಗಲೂ ಏನು ಮಾಡಬೇಕು ಅಂತಂದರೆ ಒಂದು ಈ ರೀತಿ ತೆಗೆದುಬಿಟ್ಟು ಒಂದು ನೀವೊಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡಿರಿ ಯಾವ ಯಾವ ರೀತಿ ಸೇಫಾಗಿ ಅದನ್ನ ಇಟ್ಕೊಂಡಿರ್ಬೇಕು ಅಂತಂದರೆ ಅದು ಎದಕ್ಕೂ ಟಚ್ ಆಗಬಾರ್ದು ಸೊ ಅದನ್ನು ನೀಟಾಗಿ ಫ್ರಂಟ್ ಫೇಸ್ನ ಒಳಗಡೆ ಬರಂಗ್ ಮಾಡ್ಬಿಟ್ಟು ಅದನ್ನು ಮಡಿಚಿ ಮತ್ತೆ ವಾಪಸ್ ತೊಗೊಂಬಿಟ್ಟು ಮತ್ತೆ ಹಾಕೋಬೇಕು ಈ ರೀತಿ ಒಂದು ವ್ಯವಸ್ಥೆಯನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಕಾರ್ ಇರೋರಿಗೆಲ್ಲ ಭಾಳ ಈಸಿ ಪಕ್ಕಕ್ಕೆ ಸೀಟ್ ಮೇಲೆ ಇಟ್ಬಿಡ್ಬೋದು ಸೀಟ್ನ ದಿವ್ಸಕ್ಕೊಂದ್ಸಲ ಡಿಸ್ಇನ್ಫೆಕ್ಟ್ ಮಾಡಿದರೆ ಸಾಕು ಎರಡನೇದು ಏನು ಅಂತಂದರೆ ಇಷ್ಟೊಂದು ಕರೋನಾ ಜಾಸ್ತಿ ಆಗೋ ಕಾರಣ ಏನಪ್ಪ ಅಂತಂದರೆ ನಾನು ಆಗಲೇ ನಿಮಗೊಂದು ಮಾತು ಹೇಳಿದೆ ಏನು ಅಂತಂದರೆ ಈ ಫ್ರಂಟ್ ಪೋರ್ಷನ್ ಮುಟ್ತಿರಲ್ಲ ಮುಂದೆ ಏನು ಮಾಡ್ತೀರಿ ನಿಮ್ಮ ಕೈಗಳನ್ನು ಅಂಥೇಳಿ ಕರೋನಾ ಟೈಮಲ್ಲಿ ನಾನು ನಿಮಗೊಂದು ಒಂದು ವಿಚಾರ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ಕೈಗಳಿಗೆ ಅದ್ಭುತವಾದ ಶಿಸ್ತನ್ನು ನೀವು ಕಲಿಸ್ಬೇಕು ಎಂಥ ಶಿಸ್ತಿರಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಕೈ ನಿಮ್ಮ ಮೂಗು ಬಾಯಿ ನಿಮ್ಮ ಎಂಟೈರ್ ಫೇಸ್ ಸ್ಟ್ರಕ್ಚರ್ ಕಡೆಗೆ ಹೋಗಲೇಬಾರ್ದು ಆ ರೀತಿ ಶಿಸ್ತನ್ನು ನೀವು ಕೈ ಕಲಿಸ್ಬೇಕು ಬಟ್ ಆ ರೀತಿ ಆಗ್ತಾನೇ ಇಲ್ಲ ನಾನು ನೋಡ್ತಾ ಇರ್ತೀನಲ್ಲ ಜನ ಮಾಸ್ಕ್ ಹಾಕೊಂಡಾಗೂ ನಾನು ಅಡ್ಜಸ್ಟ್ ಮಾಡ್ಕೊತಾರೆ ಕೈಯಿಂದ ಮಾಸ್ಕ್ ಇಲ್ದಾಗೂ ಕೈ ಮೈನ್ ಮುಖಕ್ಕೆಲ್ಲ ಈ ಕೈನ ಟಚ್ ಮಾಡ್ಕೊಂತಾರೆ ಕಣ್ಣು ಮೂಗು ಬಾಯಿ ನನಗೆ ಅರ್ಥ ಆಗುತ್ತೆ ಏನಪ್ಪ ಅಂದರೆ ಇದು ಭಾಳ ನ್ಯಾಚುರಲ್ ಪ್ರೋಸೆಸ್ ಇದನ್ನು ತಡೆ ಹಿಡಿಯೋದು ಕಷ್ಟ ಅಂತೇಳಿ ಬಟ್ ಈಗ ನೀವು ಆ ಶಿಸ್ತನ್ನು ನಿಮ್ಮ ಕೈ ಕಲಿಸ್ಲಿಲ್ಲ ಅಂತಂದರೆ ಡೈರೆಕ್ಟಾಗಿ ನಿಮಗೆ ರೋಗ ಹರಡ್ತಕ್ಕಂಥ ಅವಕಾಶಗಳು ಜಾಸ್ತಿ ನಾವು ಎಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ನಮಗೂ ಬರ್ಬೋದು ಅದು ಬೇರೆ ವಿಚಾರ ಬಟ್ ಎಷ್ಟು ಸಾಧ್ಯನೋ ಅಷ್ಟು ನಾವು ಅದನ್ನು ತಡಿತಕ್ಕಂಥದ್ರ ಕಡೆಗೆ ನಾವು ಮಾತಾಡ್ತಾ ಇರೋದ್ರಿಂದ ಒಂದು ಸಿಂಪಲ್ ವಿಚಾರ ಏನು ಅಂತಂದರೆ ಈ ಕೈಗಳಿಗೆ ಒಂದು ಅದ್ಭುತ ಶಿಸ್ತನ್ನು ಕಲಿಸಿ ಮಾಸ್ಕ್ ಹಾಕೊಂಡಾಗ ಯಾವುದೇ ಕಾರಣಕ್ಕೂ ಈ ಕೈ ಮುಖದ ಹತ್ರ ಹೋಗಲ್ಲ ಬಾಯ ಹತ್ರ ಹೋಗಲ್ಲ ಕಣ್ಣತ್ರ ಹೋಗಲ್ಲ ಅಂತೇಳಿ ಸಿಮಿಲರ್ಲಿ ಮಾಸ್ಕ್ ತೆಗೆದಾಗೂ ಅದೇ ರೀತಿ ಇರಬೇಕು ಯಾಕಂದರೆ ಮಾಸ್ಕ್ ತೆಗೆದಿಟ್ಟಿದ್ಮೇಲೆ ಎಷ್ಟೋ ಸಲ ನೀವು ಸ್ಯಾನಿಟೈಸು ಮಾಡ್ಕೊಂಡಿರಲ್ಲ ಮತ್ತು ಸೋಪಸ್ ಕೈ ತೊಳ್ಕೊಂಡಿರಲ್ಲ ಆ ಟೈಮಲ್ಲಿ ಏನಾದರೂ ಈ ಕೈಗಳು ಅದ್ರ ಹತ್ರ ಹೋಗ್ಬಿಡ್ತು ಅಂತಂದರೆ ವೆರಿ ವೆರಿ ಡೇಂಜರಸ್ ನೀವು ಎಲ್ಲೆಲ್ಲೋ ಅಡ್ಡಾಡಿರ್ತೀರಿ ಏನೇನೋ ಮಾಡಿರ್ತೀರಿ ನೋಡಿ ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಕೈಗಳಿಗೆ ಯಾಕೆ ಶಿಸ್ಬೇಕು ಅಂತಂದರೆ ಈಗ ಒಂದು ರೈಲಿಂಗ್ಸ್ ಇರುತ್ತೆ ಆ ರೈಲಿಂಗ್ಸ್ ಇಟ್ಕೊಂಡೇ ಜನ ಇಳಿಯೋದು ರೈಲಿಂಗ್ಸ್ನ ಯಾಕೆ ಮುಟ್ತೀರಿ ದೇವ್ರು ನಿಮಗೆ ನಡೀತಕ್ಕಂಥ ಶಕ್ತಿ ಮೆಟ್ಟಿಳಿತಕ್ಕಂಥ ಶಕ್ತಿ ಬಲವಾಗಿ ಕೊಟ್ಟಿದಾನಲ್ವಾ ರೈಲಿಂಗ್ಸ್ನ ಮುಟ್ಟಬೇಡಿ ಎಲ್ಲೋದ್ರೂ ಯಾವುದೇ ಕಾರಣಕ್ಕೂ ರೈಲಿಂಗ್ಸ್ ಮುಟ್ಬೇಡಿ ಮತ್ತು ಒಂದು ಬೇಕ್ರಿನ ಎಲ್ಲ ಹೋಗಿರ್ತೀರಿ ಜನ ಏನು ಮಾಡ್ತಾರೆ ಅಂದರೆ ಈ ಕೈಗಳನ್ನು ಆ ಡೆಸ್ಕ್ ಮೇಲೆ ಇಡೋದು ಆ ಬೇಕ್ರಿ ಕೌಂಟ್ರ್ ಮೇಲೆ ಇಡೋದು ಅಂಗಡಿ ಕೌಂಟ್ರ್ ಮೇಲೆ ಇಡೋದು ಮೇಜಿನ ಮೇಲೆ ಮೇಲೆ ಇಡೋದು ಆ ರೀತಿ ಯಾ ದಯವಿಟ್ಟು ಯಾವುದೇ ಕಾರಣಕ್ಕೂ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಎಲ್ಲಿಂದ ಎಲ್ಲಿ ಹತ್ತುತ್ತೆ ಅಂತ ಗೊತ್ತಾಗಲ್ಲ ಕೈಗಳನ್ನು ಯಾವಾಗಲೂ ಈ ರೀತಿ ಇಟ್ಕೊಂಡಿರಿ ನಿಮ್ಮ ಕೈನ ಬಲವಾಗಿ ಈ ರೀತಿ ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಕೈಗಳು ಯಾವುದೇ ಅನಗತ್ಯ ವಸ್ತುಗಳನ್ನು ಮುಟ್ಟಲ್ಲ ಅನಗತ್ಯವಾಗಿ ವೈರಾಣು ಜೊತೆಗೆ ಸಂಪರ್ಕ ಹೊಂದಲ್ಲ ಎರಡನೇದು ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ನೀವು ಯಾವಾಗಲೂ ಈ ಟೈಮಲ್ಲಿ ಕರೋನಾ ಟೈಮಲ್ಲಿ ಒಂದು ಪೆನ್ನ ಜೋಗಲ್ಲಿ ಇಟ್ಕೊಂಡಿರಬೇಕು ಎಲ್ಲಿಗೆ ಹೋದ್ರೂ ಜನ ನಿಮಗೆ ಸೈನ್ ಮಾಡಕ್ಕೆ ಪೆನ್ ಕೊಡ್ತಾರೆ ಮುಟ್ಬೇಡಿ ನಿಮ್ಮ ಪೆನ್ ತೊಗೊಂಡು ನೀವೇ ಸೈನ್ ಮಾಡಿ ಅದನ್ನು ಹಂಗೆ ವಾಪಸ್ ಇಟ್ಕೊಳ್ಳಿ ಬೇರೆಯವ್ರು ಮುಟ್ಟಿರ್ತಕ್ಕಂಥ ಪೆನ್ನನ್ನು ನೀವು ಮುಟ್ಟಿ 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 ಅವರು ನೂರು ಜನ ಬಂದೋಗಿರ್ತಾರೆ ಈಗ ಸಪೋಸ್ ನೀವು ಒಂದು ಫೋನ್ ಸರ್ವಿಸ್ ಕೊಡೋಕೆ ಹೋಗ್ತೀರಿ ಅಲ್ಲಿ ಎಂಟ್ರಿ ಮಾಡ್ಬೇಕಾದ್ರೆ ಸೈನ್ ಮಾಡಿ ಅಂತಾರೆ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ ಈ ಸೈನ್ ಮಾಡೋಕ ಕಲ್ಚರಿಂದ ಯಾವಾಗ ಹೊರಗೆ ಬರ್ತಾರೋ ಅರ್ಥ ಆಗಲ್ಲ ಇಂಥ ದೊಡ್ಡ ಕರೋನಾ ಟೈಮಲ್ಲೂ ಸೈನ್ ಮಾಡಿ ಸೈನ್ ಮಾಡಿ ಸೈನ್ ಮಾಡಿ ಅಂತಾರೆ ಅದು ಬಿಡಿ ಅದು ಬೇರೆ ವಿಚಾರ ಒಂದು ಸಲ ನೀವು ಸೈನ್ ಮಾಡಿದ್ರೆ ಅಷ್ಟೇ ಒಳಗೆ ಬಿಡೋದು ಅಂದಮೇಲೆ ನೀವು ಸೈನ್ ಮಾಡಬೇಕಾರೆ ಏನು ಮಾಡಬೇಕು ನಿಮ್ಮ ಪೆನ್ ಯೂಸ್ ಮಾಡಬೇಕು ಬೇರೆ ಪೆನ್ ಅವರೊಂದು ಕೊಡ್ತಾರೆ ನಂಗೆ ನೂರು ಜನ ಮುಟ್ಟಿರ್ತಕ್ಕಂಥ ಪೆನ್ನ ಅದನ್ನೇ ನೀವು ತಗೊಂಡೋಗಿ ಮುಟ್ತೀರಿ ಅಲ್ಲಿಂದ ಕೈಗೆ ಟ್ರಾನ್ಸ್ಫರ್ ಆಗುತ್ತೆ ಒಮ್ಮೆ ಕೈಗೆ ಟ್ರಾನ್ಸ್ಫರ್ ಆದರೆ ನಿಮಗೆ ಬಂದಂಗೆಯೇ ನೀವು ಯಾವುದೇ ಕಾರಣಕ್ಕೂ ನಾನು ಅವಾಯ್ಡ್ ಮಾಡೋದು ಭಾಳ ಕಷ್ಟ ಅಕಸ್ಮಾತ್ ವೈರಣ ನಿಮ್ಮ ಜೊತೆಗೆ ಬಂತು ಅಂತಂದರೆ ಸೊ ಅದರಿಂದ ಅದನ್ನು ಮಾಡಕ್ಕೆ ಹೋಗ್ಬಿಡಿ ಪೆನ್ನನ್ನು ಯಾವಾಗಲೂ ತಗೊಂಡೋಗಿ ಹೋಗಿ ಇನ್ನೊಂದು ಏನು ಅಂತಂದರೆ ಈ ಶಿ ಕೈಗೆ ಶಿಸ್ತು ಅಂತ ನಾನು ಹೇಳಿದ್ನಲ್ಲ ಏನು ಮಾಡ್ತಾರೆ ಅಂದರೆ ನಾನು ಮೊನ್ನೆ ಒಂದು ನಿಮಗೊಂದು ಲೈವ್ ಎಕ್ಸಾಂಪಲ್ ಹೇಳ್ತೀನಿ ಯಾವ ರೀತಿ ಜನ ಕಾಂಪ್ರಮೈಸ್ ಮಾಡ್ಕೊತಾರೆ ಅಂತೇಳಿ ನಾನೇ ಒಂದು ಮೊನ್ನೆ ಒಂದು ಫೋನ್ ಸರ್ವಿಸ್ ಕೊಡಕ್ಕೆ ಹೋಗಿದ್ದೆ ಆ ಟೈಮಲ್ಲಿ ಏನು ಮಾಡಿದೆ ಅಂದರೆ ಒಬ್ಬರು ಗ್ಲೌಸ್ ಹಾಕ್ಕೊಂಡಿದ್ದರು ನಾನು ಭಾಳ ಖುಷಿಪಟ್ಟೆ ಇಷ್ಟೆಲ್ಲ ಅವೇರ್ನೆಸ್ ಬಂದಿದೆ ಇಷ್ಟು ಚೆನ್ನಾಗಿಲ್ಲದನ್ನೆಲ್ಲ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಒಳ್ಳೇದಲ್ಲಪ್ಪ ಅಂತೇಳಿ ಒಂದು ಹತ್ತುಗೆ ಹದಿನೈದು ನಿಮಿಷ ಬಿಟ್ಟು ಅವ್ರನ್ನ ನೋಡ್ತಾ ಇದ್ದಾರೆ ಆ ಲೇಡಿ ಒಬ್ಬರು ಏನು ಮಾಡ್ತಾಯಿದ್ರು ಅಂದರೆ ಮಾಸ್ಕ್ ಹಾಕ್ಕೊಂಡೆ ಮಾಸ್ಕ್ ಹಾಕೊಂಡಿದ್ರು ಮತ್ತು ಕೈಗೆ ಗ್ಲೌಸ್ ಹಾಕೊಂಡು ಕೆಲಸ ಮಾಡ್ತಾಯಿದ್ರು ನಾನು ಖುಷಿ ಪಡ್ತಾಯಿದ್ದೆ ಪರವಾಗಿಲ್ಲಪ್ಪ ಎಲ್ಲ ತಿಳ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂಥೇಳಿ ಹತ್ತು ಹದಿನೈದು ನಿಮಿಷ ಆಗಿರ್ಬೋದು ಈ ಮಾಸ್ಕ್ನ ತೆಗೆದ್ರು ಗ್ಲೌಸ್ ಇತ್ತಲ್ಲ ಆ ಗ್ಲೌಸ್ ಕೈಯಿಂದ ಮೂಗೆಲ್ಲ ತಿಕ್ಕೊಂಬಿಟ್ರು ಸೊ ನೀವು ಮಾಡಿದ ಕೆಲಸ ಎಲ್ಲ ಹೋಯ್ತು ನೀವು ಅದುವರೆಗೂ ಏನು ಪ್ರೊಟೆಕ್ಷನ್ ಕೊಟ್ಕೊಂಡಿದ್ರೆ ನಿಮಗೆ ನೀವು ಎಲ್ಲ ಕೆಲಸನೂ ಹೋಯ್ತು ಎಲ್ಲರೂ ಬಂದು ಮೀಟ್ ಮಾಡಿ ಇದು ಮಾಡಿ ಎಲ್ಲ ಇದು ಗ್ಲೌಸ್ ಮೇಲೆ ಕೂತಿರುತ್ತೆ ಅದನ್ನು ತಗೊಂಡೋಗಿ ಮೂಕಂಬುಟ್ಟಿದರೆ ಎಲ್ಲ ಹಾಳಾಗೋಯ್ತು ಆದ್ದರಿಂದ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ಮಾಸ್ಕ್ನ ಸರಿಯಾಗಿ ಹಾಕೊಳೋದು ಕೈಗಳನ್ನು ಯಾವುದೇ ಕಾರಣಕ್ಕಿದು ಭಾಳಷ್ಟು ಇದು ಐಡಿಯಾ ಇಲ್ಲ ಕೈಗೆ ಶಿಸ್ತಿಲ್ಲ ಈ ಕೈಗೆ ಶಿಸ್ತನ್ನ ಕಲಿಸಿ ಬಲವಾಗಿ ಇದು ಗಟ್ಟಿಯಾಗಿರ್ಬೇಕು ಎಲ್ಲೂ ಆ ಕಡೆ ಈ ಕಡೆ ಏನನ್ನು ಮುಟ್ಟಬಾರ್ದು ಇದು ಎಷ್ಟು ಕಾನ್ಶಿಯಸ್ ಆಗಿ ನಿಮ್ಮ ತಲೆಯಲ್ಲಿ ಕುತ್ಕೊಂಡಿರ್ಬೇಕು ಅಂತಂದರೆ ಪ್ರತಿಯೊಂದು ಟೈಮು ನೀವು ಹೊರಗಡೆ ಹೋದಾಗೆ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬೇಕು ಏನಪ್ಪಾ ಅಂದರೆ ನನ್ನ ಕೈನ ನಾನು ಸೇಫಾಗಿ ಇಟ್ಕೋಬೇಕು ಅಂತೇಳಿ ಆಮೇಲೆ ಇನ್ನೊಂದು ಏನು ಅಂತಂದರೆ ಭಾಳಷ್ಟು ಹೊತ್ತು ಮಾಸ್ಕ್ ಹಾಕಿರೋ ಅದೊಂದು ಸಮಸ್ಯೆನೇ ನಾನು ಭಾಳ ಜನ ಅಬ್ಸರ್ವ್ ಮಾಡಿದ್ದೀನಿ ಇನ್ನೊಂದು ಇಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ ಕಾರ್ ಯೂಸ್ ಮಾಡ್ತಕ್ಕಂಥವ್ರು ಕಾರಲ್ಲಿ ನೀವು ಒಬ್ರೇ ಇದ್ದಾಗ ಕಾರ್ ತಲುಪಿದ ತಕ್ಷಣ ನೀಟಾಗಿ ಮಾಸ್ಕನ್ನ ತೆಗೆದಿಟ್ಬಿಡಿ ನೆಕ್ಸ್ಟ್ ನೀವು ಕಾರ ಕಾರಿಂದ ಇಳಿತಾ ನೀವು ಮಾಸ್ಕ್ ಹಾಕೊಂಡ್ರೆ ಸಾಕು ಕಾರ್ ತುಂಬ ಹಾಕೊಂಡು ಕುತ್ಕೋಳಕ್ಕೆ ಹೋಗ್ಬೇಡಿ ಅದು ಭಾಳ ದೊಡ್ಡ ಸಮಸ್ಯೆ ಸೊ ಹಾಗಾಗಿ ಕೆಲವು ವಿಚಾರಗಳನ್ನು ಗಮನ ಕೊಡಿ ಸಿಂಪಲ್ ಸಿಂಪಲ್ ವಿಚಾರಗಳು ಮಾಸ್ಕ್ನ ಸರಿಯಾಗಿ ಹಾಕೊಳ್ಳಿ ಮೂಗು ಬಾಯಿ ನೀಟಾಗಿ ಕವರ್ ಆಗಲಿ ಯಾವುದೇ ಕಾರಣಕ್ಕೂ ಮಾಸ್ಕ್ ಇಲ್ದಂಗೆ ಅಡ್ಡಕ್ಕೆ ಹೋಗ್ಬೇಡಿ ಆಮೇಲೆ ಎಲ್ಲೇ ನೀವು ಹೋಗ್ಬೇಕು ಅಂದ್ರೂ ಕೈಗಳು ಏನು ಮಾಡ್ತಿದ್ದಾವನ್ನೋದನ್ನು ಭಾಳ ಇಂಪಾರ್ಟೆಂಟು ಅದಕ್ಕೊಂದು ಶಿಸ್ತು ಕಲಸಿ ಕೈನ ಅದನ್ನು ಅದನ್ನೆಲ್ಲ ಮುಟ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬಿಡಿ ಎಲ್ಲರೂ ಒಂದು ಪೆನ್ ತಗೊಂಡೋಗಿ ಯಾವುದೇ ಕಾರಣಕ್ಕೂ ಗ್ಲೌಸ್ ಯೂಸ್ ಮಾಡಿದರೆ ಆ ಗ್ಲೌಸ್ ಕೈಯಿಂದ ಮತ್ತೆ ಅದನ್ನು ಮುಟ್ಟಕ್ಕೆ ಹೋಗ್ಬೇಡಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ದೂರದಿಂದ ನೋಡಿ ಕ್ರೌಡ್ ಇದೆಯಾ ಅದು ಏನಾರ ಕೆಲಸ ಇರಲಿ ಬಿಟ್ಟು ಬಂದುಬಿಡಿ ಹೋಗಕ್ಕೆ ಹೋಗ್ಬೇಡಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ನಾನು ಹೇಳೋದು ಭಾಳ ಜನಕ್ಕೆ ಇಡಿಸಲ್ಲ ನಿಮಗೀಗ ಆದರೂ ಈ ಸತ್ಯ ನಾನು ಹೇಳಲೇಬೇಕು ಏನು ಅಂತಂದರೆ ಭಾಳಷ್ಟು ಕೇಸಸ್ಸಲ್ಲಿ ಮದುವೆ ಸೀಮಂತ್ ಕಾರ್ಯ ನಾಮಕರಣ ಇಂಥ ಫಂಕ್ಷನಿಂದ ಕರೋನಾ ಭಾಳ ಜನಕ್ಕೆ ಬಂದಿದೆ ನಾನು ಹಿಂಗೆ ಹೇಳ್ತೀನಿ ಅಂತ ತಿಳ್ಕೊಬೇಡಿ ಯಾರಾದರೂ ಈ ಫಂಕ್ಷನ್ ಮಾಡ್ತಾಯಿದ್ರೆ ದಯವಿಟ್ಟು ಮುಂದಾಕಿ ಮದುವೆ ಸೀಮಂತ ಕಾರ್ಯ ನಾಮಕರಣ ಎಲ್ಲ ಇಲ್ಲ ನೀವು ಮಾಡಂಗಿದ್ರೆ ನಾಲ್ಕೇ ಜನ ಗಂಡ ಹೆಂಡತಿ ಒಂದು ಗಂಡು ಹೆಣ್ಣು ಅವ್ರ ತಯಂತಾಯಿ ಇವ್ರ ತಾಯಿ ಆರು ಜನದಲ್ಲಿ ಮಾಡೋಕ್ಕಾಗುತ್ತಾ ಮಾಡಿ ಬೇರೆ ಯಾರನ್ನೂ ಕರೆಯೋಕ್ಕೆ ಹೋಗ್ಬೇಡಿ ಇದು ನಿಮ್ಗೆ ಭಾಳ ತಪ್ಪು ಅನಿಸ್ಬೋದು ಬೇಜಾರು ಅನ್ನಿಸ್ಬೋದು ಬಟ್ ಇದು ಸತ್ಯ ಇಲ್ಲ ನೀವು ಒಂದು ನಾಲ್ಕು ತಿಂಗಳು ಪೋಸ್ಟ್ಪೋನ್ ಮಾಡಿ ಆಮೇಲೆ ಮುಂದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಕಾರ್ಯ ಮಾಡ್ತೀರಿ ಒಂದು ಐವತ್ತು ಜನ ಸೇರ್ತಾರೆ ಯಾರಾದ್ರೂ ಒಬ್ಬರಿಗೆ ಬಂದರೆ ಮುಗಿತ್ತು ಮೊನ್ನೆ ರಾಣೆಬೆನ್ನೂರಲ್ಲಾಗಿದೆ ನೋಡಿ ಇಂಡಿಯಾ ತುಂಬ ಬೇಕಾದಷ್ಟು ಕೇಸ್ಗಳು ನಾನು ಹೇಳ್ಕೊತ ಹೋದ್ರೆ ಎಲ್ಲ ಕಡೆಗೂ ಏನಾಗ್ತಾ ಇದೆ ಅಂತಂದರೆ ಯಾವುದೇ ಫಂಕ್ಷನಿಗೆ ಹೋಗ್ತಾರೆ ಅಲ್ಲಿ ಯಾರಿಗೊಬ್ಬರಿಗೆ ಬಂದಿರುತ್ತೆ ಅಲ್ಲಿ ಎಲ್ಲ ಒಂದು ಮೂವತ್ತು ಜನ ಮೂವತ್ತೈದು ಜನ ಪಾಸಿಟಿವ್ ಆಗ್ತಾರೆ ಆ ಮೂವತ್ತೈದು ಜನ ಇನ್ನೊಂದು ನೂರೈದು ಜನಕ್ಕೆ ಹಬ್ಬಿಸ್ತಾರೆ ಸೊ ಎಷ್ಟು ರೂಟೀನ್ ಆಗಿಬಿಟ್ಟಿದೆ ಅಂತಂದ್ರೆ ಜನನೂ ಅಷ್ಟೇ ಒಂದು ಜಾತ್ರೆ ಒಂದು ಇದು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ನೋಡಬೇಕಾಗಿತ್ತು ಮೈಸೂರಲ್ಲಿ ಹೆಣ್ಮಕ್ಳು ಕನಿಷ್ಠ ಪಕ್ಷ ಸಾವಿರ ಜನ ಹೆಣ್ಮಕ್ಳಿಗೆ ಯಾವತ್ತು ಅಟ್ಯಾಕ್ ಆಗಿದೆ ಅಂತ ನನ್ನ ಭಾವನೆ ಯಾಕೆಂದರೆ ನಾವು ಮುಂದೆ ಇರ್ತೀವೋ ಇಲ್ಲ ಅನ್ನೋ ಲೆವೆಲಿಗೆ ಇವರು ಮಾರ್ಕೆಟ್ ತುಂಬ ಅಡ್ಡಾಡಿದ್ರು ಬಳೆ ಕಂಬ ಪರ್ಚೇಸ್ ಮಾಡಿದರು ಹೂ ಪರ್ಚೇಸ್ ಮಾಡಿದರು ಯಾವ ಸೋಷಿಯಲ್ ಡಿಸ್ಟೆನ್ಸಿಂಗು ಇಲ್ಲ ಸಿಂಪಲ್ ರೀ ವೆರಿ ವೆರಿ ಸಿಂಪಲ್ ಯಾವ ದೇವರಿಗೆ ನೀವು ಬೇಡ್ತಿರೋ ಆ ದೇವರು ಏನೂ ಮಾಡೋಕ್ಕಾಗಲ್ಲ ನೀವು ಈ ರೀತಿ ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡದೇ ಇದ್ದರೆ ಮಾಸ್ಕ್ ಕಳಿ ಹಂಗೆ ಅಡ್ಡಾಡದೇ ಇದ್ದರೆ ಗುಂಪು ಗುಂಪಲ್ಲಿ ಹಿಂಗೆ ಅಡ್ಡಾಡಿದ್ರೆ ಯಾಕಿದು ಸಿಂಪಲ್ ವಿಷಯ ಅರ್ಥ ಆಗ್ತಾ ಇಲ್ಲ ನಿಮಗಿಂತ ದೊಡ್ಡದು ಏನು ಇಲ್ಲ ನಿಮಗಿಂತ ದೊಡ್ಡದು ನಿಮ್ಮ ಬದುಕಿನ ದೊಡ್ಡದು ಏನೂ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೋಷಿಯಲ್ ಡಿಸ್ಟೆನ್ಸಿನ ಮೇಂಟೈನ್ ಮಾಡಿ ಯಾವುದೇ ಫಂಕ್ಷನ್ ಅಟೆಂಡ್ ಹಾಕಿ ಹೋಗ್ಬೇಡಿ ಎಷ್ಟರ ಆತ್ಮೀಯರಾಗಿರಲಿ ಇರಲಿ ಫೋನಲ್ಲೆ ವಿಶ್ ಮಾಡಿ ಸುಮ್ಮನಾಗ್ಬಿಡಿ ಸೊ ನಾನು ಹೇಳೋದು ಇಷ್ಟೇ ಏನಪ್ಪಾ ಅಂದರೆ ಯಾವುದೇ ಫಂಕ್ಷನ್ ಕರೆದ್ರೂ ಜನ ಅಟೆಂಡ್ ಹಾಕಿ ಹೋಗ್ಬೇಡಿ ಅಟೆಂಡ್ ಮಾಡಿ ಯಾರು ಫಂಕ್ಷನ್ ಆರ್ಗನೈಸ್ ಮಾಡ್ತಾರೋ ಅವ್ರಾದ್ರೂ ತಿಳ್ಕೋಬೇಕು ಇಲ್ಲ ನೀವು ಕರೆದಿರ್ತಾರಲ್ಲ ನೀವು ತಿಳ್ಕೊಂಬಿಟ್ಟು ಆ ಫಂಕ್ಷನ್ ಅಟೆಂಡ್ ಮಾಡೋದು ಬಿಟ್ಬಿಡಿ ಅವಾಗೇನಾಗುತ್ತೆ ಅಂತಂದರೆ ಈ ಕರೋನಾನ ಹರಡಿದ್ದು ಭಾಳಷ್ಟು ಮಟ್ಟಿಗೆ ನೀವು ಇದು ಮಾಡ್ಬೋದು ಸಾವಾದ್ರೂ ಅಷ್ಟೇ ಭಾಳ ಜನ ಏನಕಂತಾರೆ ಏ ಸಾವಿಗೆ ಹೋಗದೆ ಇದ್ರೆ ಹೆಂಗೆ ಅಂತೇಳಿ ನಿಮಗೆ ಸಾವು ಬಂದ್ಬಿಡ್ಬೋದು ಅರ್ಥ ಮಾಡ್ಕೊಳ್ಳಿ ಸೊ ದಯವಿಟ್ಟು ಏನಪ್ಪ ಅಂದರೆ ಯಾರಾದರೂ ನೀವು ಫಂಕ್ಷನಿಗೆ ಕರೀತೀರಿ ಯಾರಾದರೂ ಬರಲಿಲ್ಲ ಅಂದರೆ ನೀವು ಬೇಜಾರು ಮಾಡ್ಕೊಳೋದು ಬಿಡಿ ಯಾಕಂದರೆ ಕರೆದ್ರದೇ ನಿಮ್ಮ ತಪ್ಪು ಫಸ್ಟು ಇಂಥ ಟೈಮಲ್ಲಿ ಜನನ ಬನ್ನಿ ಅಂತ ಕರೆಯೋದು ಜನನ ಮೀಟ್ ಆಗಂಡು ಬನ್ನಿ ಅಂತ ಕರೆಯೋದು ಅನಾವಶ್ಯಕವಾಗಿ ಅಡ್ಡಾಡೋದು ಕಾಫಿ ಕುಡಿಯೋಕೆ ಹೋಗೋದು ಅಲ್ಲೋಗೋದು ಇಲ್ಲೋಗೋದು ಯಾವುದನ್ನು ಮಾಡೋಕೆ ಹೋಗ್ಬೇಡಿ ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ಗುಂಪು ಗುಂಪಲ್ಲಿ ಸೇರ್ತಕ್ಕಂಥದ್ದನ್ನು ಇವತ್ತಿಗೂ ನೀವು ದೂರ ಇಡಬೇಕು ಯಾವುದೇ ಫಂಕ್ಷನ್ ಅಟೆಂಡ್ ಆಗಬಾರ್ದು ಯಾವುದೇ ಅಂಗಡಿಗೆ ಹೋಗ್ಬೇಕಂದ್ರೆ ಖಾಲಿ ಇರೋ ಅಂಗಡಿಗೆ ಹೋಗಿ ನಿಮಗೆ ಈಗ ಯಾವುದು ಒಳ್ಳೆಯದು ಏನು ಅದನ್ನು ನೋಡೋಕ್ಕೆ ಹೋಗ್ಬೇಡಿ ನಿಮಗೆ ಖಾಲಿ ಇರತಕ್ಕಂಥ ಜಾಗ ಇಂಪಾರ್ಟೆಂಟು ವ್ಯಾಪಾರ ಮಾಡ್ತಕ್ಕಂಥನೂ ಮಾಸ್ಕ್ ಹಾಕ್ಕೊಂಡಿದ್ದಾನ ನೋಡಿ ಮಾಸ್ಕ್ ಹಾಕೊಂಡಿದ್ರೆ ಮಾತ್ರ ನೀವು ಅಲ್ಲಿಗೆ ಹೋಗಿ ಇಲ್ಲರೂ ಹೋಗಕ್ಕೆ ಹೋಗ್ಬೇಡಿ ಎಷ್ಟು ಸಾಧ್ಯನಷ್ಟು ಆನ್ಲೈನ್ ಆರ್ಡ್ರ್ ಮಾಡಿ ಅದಕ್ಕೇನು ಸೇಫ್ಟಿ ಪ್ರೋಟೋಕಾಲ್ ಇದೆ ಆನ್ಲೈನ್ ಐಟಮ್ ಬಂದಾಗ ಅದನ್ನು ನೀವು ಮಾಡಬೇಕು ಭಾಳ ಸಿಂಪಲ್ ಏನಪ್ಪ ಅಂತಂದರೆ ಸ್ಯಾನಿಟೈಸರ್ ಡಬ್ಬಿ ಒಂದು ಸಣ್ಣ ಜೋಬಲ್ಲಿ ಇಟ್ಕೊಂಡಿರಿ ಯಾರ ಸ್ಯಾನಿಟೈಸರ್ನು ನಂಬಕ್ಕೆ ಹೋಗ್ಬೇಡಿ ನಿಮ್ಮ ಸ್ಯಾನಿಟೈಸರ್ ತೊಗೊಳ್ಳಿ ನೀವು ಹಾಕೊಳ್ಳಿ ಯಾವುದೇ ಪ್ಲೇಸ್ ಒಳಗಡೆ ಹೋಗ್ತಾ ಹಾಕ್ಕೊಳ್ಳಿ ಬಂದ ಮೇಲೆ ಹಾಕ್ಕೊಳ್ಳಿ ಸ್ವಲ್ಪ ಎಷ್ಟು ಸಾಧ್ಯ ಅಷ್ಟು ಸ್ಯಾನಿಟೈಸರ್ ಬದಲಿ ಸೋಪು ಉಪಯೋಗ ಮಾಡ್ತಕ್ಕಂಥ ಅವಕಾಶ ಇದ್ದರೆ ಡೆಫಿನೆಟ್ಲಿ ಅದನ್ನು ಮಾಡಿ ಕರೋಣ ಅಂತೂ ನಮ್ಮ ಜೊತೆಗೆ ಇರೋಕ್ಕೆ ಬಂದಿರೋದು ನಮಗೂ ಬರ್ಬೋದು ನಿಮಗೂ ಬರ್ಬೋದು ಎಲ್ಲರಿಗೂ ಬರ್ಬೋದು ಬಟ್ ಸಾಧ್ಯ ಇದೆಯಾ ಇದನ್ನು ತಡೆಗಟ್ಟೋಕ್ಕೆ ಈ ಕೆಲವಾರು ವಿಷಯಗಳನ್ನು ನಾನು ನಿಮಗೆ ಹೇಳಿದ್ದೀನಿ ದಯವಿಟ್ಟು ಅದನ್ನು ಗಮನ ಮಾಡಿಕೊಂಡು ಏನಾರ ಒಂದು ಪಾಸಿಟಿವ್ ಆಗಿದ್ದರದ್ದು ಇಂಪ್ಯಾಕ್ಟ್ ಮಾಡ್ಕೊಳೋಕ್ಕಾಗತ್ತಾ ಅಂತ ನೋಡ್ಕೊಳ್ಳಿ ಆ ರೀತಿ ಫಾಲೋ ಮಾಡಿ ಇನ್ನೊಂದೆರಡು ವಿಚಾರಗಳಿದೆ ಮತ್ತೆ ನಿಮ್ಮ ನಿಮ್ಮೆದುರಿಗೆ ಬರ್ತೀನಿ ಅದವರೆಗೂ ನಾನು ಇದ್ರಿಗೂ ಏನು ಹೇಳಿದ್ದೀನಿ ಅಟ್ಲೀಸ್ಟ್ ಅದರ ಬಗ್ಗೆ ಒಂದು ವಿಚಾರ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್